ಹಲೋ ನಮಸ್ಕಾರ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಯಾರು ಅಂತ ನಿಮ್ಗೆ ಆಲ್ರೆಡಿ ಸ್ಕ್ರೀನ್ ಅಲ್ಲೇ ಗೊತ್ತಾಗ್ಬಿಟ್ಟಿರುತ್ತೆ ಎರಡು ಬಾರಿ ಪರಿಷತ್ನ ಸದಸ್ಯರು ಮೂರು ಬಾರಿ ಶಾಸಕರು ಇದೆಲ್ಲದಕ್ಕಿಂತಲೂ ಹೆಚ್ಚಾಗಿ ರಾಜ್ಯದಲ್ಲಿ ಎರಡೇ ಎರಡು ಕುಟುಂಬ ತಂದೆಯ ನಂತರ ಸಿಎಂ ಆಗಿರುವಂತ ತಂದೆನೂ ಸಿಎಂ ಮಗನೂ ಸಿಎಂ ಆಗಿರುವಂತ ಎರಡೇ ಎರಡು ಕುಟುಂಬ ಅದು ಬೊಮ್ಮಾಯಿ ಅವರ ಕುಟುಂಬ ಕೂಡ ಒಂದು ಬೊಮ್ಮಾಯಿ ಅವರು ನಮ್ಮ ಜೊತೆಗಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಬಸವರಾಜ ಅವರು ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಿಮಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಗೂ ಪಬ್ಲಿಕ್ ಟಿವಿಗೂ ರಂಗಣ್ಣನಿಗೂ ಮತ್ತು ನಾಡಿನ ಸಮಸ್ತ ಜನತೆಗೆ ಗೌರಿ ಹಬ್ಬದ ಶುಭಾಶಯಗಳು ತುಂಬ ಧನ್ಯವಾದಗಳು ನಮ್ಮ ಜೊತೆಗೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಕ್ಕೆ ಸೊ ಮೊದಲನೇದಾಗಿ ನಿಮ್ಮ ಜೊತೆಗೆ ನಾನು ಮಾತನಾಡಬೇಕು ಅನೇಕ ವಿಚಾರಗಳನ್ನು ಮಾತಾಡಬೇಕು ರಾಜ್ಯ ರಾಜಕೀಯ ಎಲ್ಲವೂ ಕೂಡ ವಿಚಿತ್ರ ಎಲ್ಲವೂ ಕೂಡ ಗೊತ್ತಿರುವಂಥ ವಿಚಾರಗಳು ಆದರೆ ನಿಮ್ಮ ಜೊತೆಗೆ ಹಾಕುವಂಥ ವಿಚಾರಗಳು ತುಂಬ ಇದೆ ಅದು ಬಹಳಷ್ಟು ಜನರಿಗೆ ಗೊತ್ತಿಲ್ಲದೆ ಇರುವಂಥ ವಿಚಾರಗಳು ಅದನ್ನ ಮೇಲೆ ಹಾಕೋಣಲ್ವ ಸರ್ ಖಂಡಿತ ಪ್ರಾಮಾಣಿಕವಾಗಿ ನಮಗೆ ಎಲ್ಲಿವತ್ತು ಹೇಳ್ತೀರಾ ನಾನು ಯಾವಾಗಲೂ ಪ್ರಾಮಾಣಿಕವಾಗಿ ಮಾತಾಡೋದು ಅನ್ನೋದು ಹಾಗೆ ಅನಿಸ್ತು ಓಕೆ ನಿಮ್ಮ ಜೊತೆಗೆ ನಾನು ಮಾತಾಡ್ತೀನಿ ಸೊ ಅದಕ್ಕೂ ಮೊದಲು ಮುಖ್ಯಮಂತ್ರಿಗಳ ಬಗ್ಗೆ ಒಂದು ಚಿಕ್ಕದಾಗಿರುವಂತ ಒಂದು ಪ್ಯಾಕೇಜ್ ಇದೆ ನೋಡ್ಕೊಂಡು ಬನ್ನಿ ಅದಾದ ನಂತರ ಅವ್ರ ಜೊತೆಗೆ ಮಾತುಕತೆಯನ್ನು ಮುಂದುವರ್ಸೋಣ ಏ ಅಲ್ಲಿ ಲ್ಲಿ ಪ್ರತಿಯೊಬ್ಬನಿಗೂ ಒಂದೊಂದು ಟರ್ನಿಂಗ್ ಪಾಯಿಂಟ್ ಇರುತ್ತೆ ಬಹುಶಃ ಅವತ್ತು ನಾನು ಬರಲ್ಲ ಸರ್ ಅಂದಿದ್ರೆ ಬಸವರಾಜ್ ಬೊಮ್ಮಾಯಿ ಸಿಎಂ ಸ್ಥಾನದಲ್ಲಿ ಇರ್ತಾ ಇರ್ಲಿಲ್ಲ ಅನ್ಸುತ್ತೆ ಎರಡ್ ಸಾವಿರದ ಎಂಟರಲ್ಲಿ ಜೆಡಿಎಸ್ನಿಂದ ಬಸವರಾಜ್ ಹೊರಟಿಯನ್ನ ಬಿ ಜೆ ಪಿ ಯಡಿಯೂರಪ್ಪ ಆಹ್ವಾನ ಮಾಡ್ತಾರೆ ಆದ್ರೆ ಕಡ್ಡಿ ತುಂಡು ಮಾಡದಂತೆ ನಾನು ಬರಲ್ಲ ಅಂತ ಹೊರಟಿ ಅವರು ಹೇಳ್ದಾಗ ನೇರವಾಗಿ ಹೋಗುವುದು ಬಸವರಾಜ್ ಬೊಮ್ಮಾಯಿಯವರ ಹುಬ್ಬಳ್ಳಿ ಮನೆಗೆ ಯಡಿಯೂರಪ್ಪ ಅವರ ಒಂದೇ ಒಂದು ಇನ್ವಿಟೇಷನ್ಗೆ ಬಸವರಾಜ ಬೊಮ್ಮಾಯಿ ಒಪ್ಪಿ ಬಿಜೆಪಿಗೆ ಬರ್ತಾರೆ ಅದೇ ಬಸವರಾಜ ಬೊಮ್ಮಾಯಿ ಅವರ ಟರ್ನಿಂಗ್ ಪಾಯಿಂಟ್ ಸ್ವಾತಂತ್ರ್ಯ ಚಳುವಳಿ ಏಕೀಕರಣ ಚಳುವಳಿಯ ಹೋರಾಟದ ಕುಟುಂಬದಿಂದ ಬಂದವರು ಬಸವರಾಜ ಬೊಮ್ಮಾಯಿ ಎಸ್ಆರ್ ಬೊಮ್ಮಾಯಿ ಗಂಗಮ್ಮ ದಂಪತಿಯ ಮಗನಾಗಿ ಸಾವಿರದ ಒಂಬೈನೂರ ಅರವತ್ತು ಜನವರಿ ಇಪ್ಪತ್ತೆಂಟರಂದು ಜನಿಸಿದರು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಪದವಿ ಓದಿ ರಾಜಕೀಯಕ್ಕೆ ಬಂದವರು ಜನತಾದಳದ ಯುವ ಘಟಕದ ಬೃಹತ್ ರ್ಯಾಲಿ ನೇತೃತ್ವವನ್ನು ವಹಿಸಿ ಯಶಸ್ವಿಯಾಗಿ ಮುನ್ನಡೆದು ಈಗ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತಿದ್ದಾರೆ ರಾಮಕೃಷ್ಣ ಹೆಗಡೆ ಜೆ ಎಚ್ ಪಟೇಲ್ ಎಂಪಿ ಪ್ರಕಾಶ್ ನಜೀರ್ ಸಾಬ್ ಗರಡಿಯಲ್ಲಿ ಪಳಗಿದ ಬಸವರಾಜ ಬೊಮ್ಮಾಯಿ ಎರಡು ಬಾರಿ ಪರಿಷತ್ ಸದಸ್ಯರಾಗಿ ಮೂರು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಶಿಗ್ಗಾವಿಗೆ ಎರಡನೇ ಬಾರಿಗೆ ಸಿಎಂ ಪಟ್ಟ ಉಳಿದಿದ್ದು ನಿಜಲಿಂಗಪ್ಪ ಬಳಿಕ ಈಗ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿರುವುದು ವಿಶೇಷ ಅಷ್ಟೇ ಅಲ್ಲ ದೇವೇಗೌಡ ಕುಮಾರಸ್ವಾಮಿ ಬಳಿಕ ಅಪ್ಪ ಮಗ ಇಬ್ರೂ ಸಿಎಂ ಆಗಿದ್ದು ಎಸ್ ಬೊಮ್ಮಾಯಿ ಮತ್ತವರ ಪುತ್ರ ಬಸವರಾಜ್ ಬೊಮ್ಮಾಯಿ ಉತ್ತರ ಕರ್ನಾಟಕದ ಎಂಟನೇ ಸಿಎಂ ಆಗಿರುವ ಬಸವರಾಜ ಬೊಮ್ಮಾಯಿ ಕಳಸಾಬಂಡೂರಿ ಹೋರಾಟದ ರುವಾರಿ ಅಂದ್ರೂ ತಪ್ಪಾಗ್ಲಾರ್ದು ಸಾವಿರದ ಒಂಬೈನೂರಲ್ಲಿಯೇ ಕಳಸಾಬಂಡೂರಿ ಹೋರಾಟ ವೇದಿಕೆ ಸಿದ್ಧ ಮಾಡಿ ಎರಡ್ ಸಾವಿರದ ಏಳರಲ್ಲಿ ಸುಮಾರು ಇನ್ನೂರ ಮೂವತ್ತ ಎರಡು ಕಿಲೋಮೀಟರ್ ಪಾದಯಾತ್ರೆ ಮಾಡಿದ ಬಸವರಾಜ ಬೊಮ್ಮಾಯಿ ನೀರಾವರಿ ವಿಚಾರದಲ್ಲಿ ಅಪರಿಮಿತ ಜ್ಞಾನ ಹೊಂದಿದ್ದಾರೆ ಸದ್ಯ ಮುಖ್ಯಮಂತ್ರಿಯಾಗಿ ನಲವತ್ತೈದು ದಿನಗಳನ್ನ ಪೂರೈಸಿರುವ ಬಸವರಾಜ ಬೊಮ್ಮಾಯಿ ದುಂದುವೆಚ್ಚಕ್ಕೆ ಕಡಿವಾಣ ಆಡಳಿತ ಯಂತ್ರದ ರಿಪೇರಿ ಕೆಲಸದ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟಿಸಿದ್ದಾರೆ ಒಂದೂವರೆ ತಿಂಗಳಿಗೆ ಬಸವರಾಜ ಬೊಮ್ಮಾಯಿ ಆಡಳಿತ ಅಳೆಯಲು ಸಾಧ್ಯವಾಗದಿದ್ರು ಆರಂಭಿಕ ಹೆಜ್ಜೆ ಭರವಸೆ ಬಿತ್ತಿದ್ದು ಮುಂದಿನ ದಿನಗಳಲ್ಲಿ ಬಿತ್ತಿದ ಭರವಸೆ ಮೊಳಕೆಯೊಡೆದು ಗಿಡವಾಗಿ ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಕಾದು ನೋಡಬೇಕಿದೆ ಪೊಲಿಟಿಕಲ್ ಬ್ಯೂರೋ ಪಬ್ಲಿಕ್ ಟಿವಿ ಅವರ ಜರ್ನಿ ತುಂಬ ಖುಷಿಯಾಗಿದೆ ಆ ಎಲ್ಲ ನೋಡಿ ಖುಷಿ ಅನ್ನೋದಕ್ಕಿಂತ ಒಂದು ಹಲವಾರು ಮಜಲುಗಳನ್ನು ದಾಟುವಾಗ ಹಲವಾರು ಸವಾಲುಗಳಿದ್ದಾಗ ಆ ಸವಾಲುಗಳನ್ನು ದಾಟಿ ಮುಂದೆ ಬಂದಾಗ ಒಂದು ಸಾರ್ಥಕತೆಯ ಮನೋಭಾವನೆ ಬರ್ತದೆ ಎಸ್ ಆ ಭಾವನೆ ಬಂದಿದೆ ಇದೇನೂ ಅಷ್ಟು ಸುಲಭವಾಗಿರಲಿಲ್ಲ ನಮ್ಮ ತಂದೆಯವರು ಮುಖ್ಯಮಂತ್ರಿ ಆಗಿದ್ದರು ಆದರೆ ಅವರು ರಾಜ್ಯದ ರಾಜಕಾರಣ ಬಿಟ್ಟ ಮೇಲೆ ನನ್ನ ನಿಜವಾದಂಥ ರಾಜಕಾರಣದ ಪ್ರಯಾಣ ಪ್ರಾರಂಭ ಹೀಗಾಗಿ ಭಾಳಷ್ಟು ಭಾಳ ದಿನಗಳಲ್ಲಿ ಬೇರೆ ಭಾಳಷ್ಟು ಅವಮಾನ ಅಪಮಾನವನ್ನು ಕೂಡ ನಾನು ಸಹಿಸಿದ್ದೇನೆ ಓಕೆ ಮತ್ತು ಭಾಳಷ್ಟು ಜನರಿಗೆ ನಾನು ರಾಜಕಾರಣದಲ್ಲಿ ಹೆಗಲಿ ಕೊಟ್ಟಿದ್ದೇನೆ ಬೆಂಬಲ ಕೊಟ್ಟಿದ್ದೇನೆ ಪಕ್ಷಗಳಿಗೆ ದುಡಿದಿದ್ದೇನೆ ಜನಪರವರದ ಹೋರಾಟಗಳನ್ನು ಕೂಡ ನಾನು ಮಾಡಿದ್ದೇನೆ ಹಲವಾರು ಹೋರಾಟಗಳಲ್ಲೂ ಕೂಡ ನಾನು ಭಾಗವಹಿಸಿದ್ದೇನೆ ಮತ್ತು ನನಗೇನು ಒಂದು ಭಾಳ ಸಂತೋಷ ಆಗುವಂಥ ಈ ವಿಷಯದಲ್ಲಿ ಭಾಳಷ್ಟು ಜನ ನಮ್ಮ ಮಿತ್ರರನ್ನ ಶಾಸಕರು ಮಾಡಿದ್ದೇವೆ ಕೆಲವರು ಮಂತ್ರಿ ಕೂಡ ಆಗಿದ್ದಾರೆ ಹೀಗಾಗಿ ಹಲವಾರು ಏಳು ಬೀಳುಗಳ ನಡುವೆಯೂ ಕೂಡ ಸಾಧನೆಯ ಮಾರ್ಗವನ್ನು ನಾನು ಕಂಡುಕೊಂಡಿದ್ದೇನೆ ಮುಂದೆ ಹಲವಾರು ಜವಾಬ್ದಾರಿಗಳು ಕೂಡ ಬಂದಿದೆ ಆ ಜವಾಬ್ದಾರಿಯನ್ನು ನಾನು ಪ್ರಾಮಾಣಿಕವಾಗಿ ನಿಭಾಯಿಸುವಂಥ ಪ್ರಯತ್ನದಲ್ಲಿ ಭಾಳಷ್ಟು ಯಶಸ್ವಿಯಾಗಿದ್ದೇನೆ ಅಂತ ನನಗೆ ಒಂದು ಸಾರ್ಥಕತೆ ಮನೆ ಇದೆ ಸೊ ನಿಮ್ಮ ಜರ್ನಿ ತುಂಬ ಮತ್ತು ಜರ್ನಿಯಲ್ಲಿ ಹಲವಾರು ಮಹಾನ್ಭಾವಗಳನ್ನು ಲೀಡರ್ಸ್ಗಳನ್ನು ಅವರ ಜೊತೆಗೆ ಹತ್ತಿರದಿಂದ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ ಆ ದೃಷ್ಟಿಯಿಂದ ನಾನು ಅದೃಷ್ಟವಂತ ಓಕೆ ಭಾಳಷ್ಟು ರಾಜ್ಯದ ಮತ್ತು ರಾಷ್ಟ್ರದ ನಾಯಕರ ಜೊತೆಗೆ ಹತ್ತಿರದಿಂದ ಅವ್ರ ಜೊತೆಗೆ ಕೆಲಸ ಮಾಡುವಂಥದ್ದು ಕಲಿಯುವಂಥದ್ದು ಅವರ ಮಾರ್ಗದರ್ಶನದಲ್ಲಿ ತಿಳ್ಕೊಳ್ಳುವಂಥ ಕೆಲಸ ನನಗೆ ಸಿಕ್ಕಿರುವಂಥದ್ದು ನನ್ನ ಅದೃಷ್ಟ ಸೊ ಹೇಗೆ ಡಿಫೈನ್ ಮಾಡ್ಕೊಳ್ತಾರೆ ಬಸವರಾಜ್ ಸೋಮಪ್ಪ ಅವರು ನಿಮ್ಮನ್ನು ನೀವು ಹೇಗೆ ಡಿಫೈನ್ ಮಾಡ್ಕೊಳ್ತೀರ ಮುಖ್ಯಮಂತ್ರಿಗಳನ್ನು ಹೊರತುಪಡಿಸಿದ್ರೆ ಆ ಸ್ಥಾನವನ್ನು ಬಿಟ್ಟು ಹೊರತುಪಡಿಸಿದರೆ ನಿಮ್ಮನ್ನು ನೀವು ಡಿಫೈನ್ ಮಾಡ್ಕೊಳ್ಳೋದು ಹೇಗೆ ನಾನು ಒಬ್ಬ ಭಾವನಾತ್ಮಕವಾದ ಜೀವಿ ಓಕೆ ನಾನು ಕೇವಲ ನನ್ನ ವೈಯಕ್ತಿಕ ಭಾವನೆಗಳಲ್ಲ ನಾನು ಹಲವಾರು ಜನರನ್ನ ವಿಷಯಗಳನ್ನು ನೋಡಿದಾಗ ಭಾವನಾತ್ಮಕ ಆಗ್ತೇನೆ ವಿಶೇಷವಾಗಿ ನಿಸ್ಸಾಯಕರು ಬಡವರು ಕಷ್ಟದಲ್ಲಿದ್ದಾಗ ನನ್ನ ಹೃದಯ ತುಂಬಿ ಬರ್ತದೆ ಇವತ್ತಿಂದಲ ಮೊದಲಿಂದನೂ ಕೂಡ ಅದಕ್ಕೆ ನನ್ನ ತಾಯಿ ಕಾರಣ ಇತರರ ದುಃಖದಲ್ಲಿ ಭಾಗವಹಿಸುವುದೇ ಅದರಲ್ಲೇ ನೀವು ಭಗವಂತನ ಕಾಣಬೇಕು ಅನ್ನುವಂಥ ಒಂದು ನಾನು ತಿಳುವಳಿಕೆ ಪ್ರಾರಂಭದಿಂದನೂ ಕೂಡ ಅದು ಹೇಳಿಕೊಟ್ಟಿರುವಂಥದ್ದು ಹೀಗಾಗಿ ನನಗೆ ಆ ಭಾವನೆಗಳು ಬಂದಾಗ ಆ ಭಾವನೆಗಳಿಂದ ನನಗೇನಾದರೂ ಒಳ್ಳೆಯ ಕೆಲಸ ಮಾಡಿದಾಗ ಭಾಳ ಸಂತೋಷ ಆಗ್ತದೆ ಇನ್ನು ಆ ಭಾವನೆಗಳಿಗೆ ಸ್ಪಂದಿಸೋಕ್ಕೆ ಸಾಧ್ಯ ಆಗಿರ್ ದುಃಖನೂ ಕೂಡ ಆಗಿದೆ ಓಕೆ ದುಃಖನೂ ಆಗಿದೆ ಹೀಗಾಗಿ ನಾನು ಸುಖ ದುಃಖವನ್ನು ಸಮನಾಗಿ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದೇನೆ ಒಂದು ಸ್ಥಿತಪ್ರಜ್ಞೆಯಲ್ಲಿ ಕೆಲಸ ಮಾಡುವಂಥ ಯಾವಾಗಲೂ ಕೂಡ ಪ್ರಯತ್ನ ಮಾಡ್ತೇನೆ ಓಕೆ ಎರಡನೇದಾಗಿ ನಾನು ಆಶಾಜೀವಿ ನಾನು ಒಳ್ಳೆಯದಾಗುತ್ತೆ ಜಗತ್ತಿಗೆ ಇವತ್ತು ಇದ್ದರೆ ನಾಳೆ ಬೆಳಕಾಗುತ್ತೆ ಅನ್ನುವಂಥ ಒಂದು ಆಪ್ಟಿಮಿಸ್ಟಿಕ್ ವ್ಯಕ್ತಿ ನಾನು ಮತ್ತು ಮೂರನೇದಾಗಿ ನನ್ನಿಂದ ಇನ್ನೊಬ್ಬರಿಗೆ ಕಷ್ಟ ಆಗಬಾರದು ಅನ್ನುವಂಥ ಒಂದು ಸದಾ ಕಾಲ ನಾನು ಚಿಂತನೆ ಮಾಡುವಂಥವ್ ಹೀಗಾಗಿ ಈ ಎಲ್ಲ ದೃಷ್ಟಿಯಿಂದ ನನ್ನನ್ನು ಎಂಥ ಕಷ್ಟ ಪರಿಸ್ಥಿತಿಯಲ್ಲೂ ಕೂಡ ಇದು ನನ್ನನ್ನು ಗಟ್ಟಿ ಹಿಡಿತಿದೆ ನನಗೆ ಅದಕ್ಕೆ ಯಾವುದಕ್ಕೂ ಕೂಡ ಬಗ್ಗಲ್ಲ ಯಾವುದಕ್ಕೂ ಕೂಡ ಜಗ್ಗಲ್ಲ ಅದು ಬಗ್ಗಲ್ಲ ಜಗ್ಗಲ್ಲಕ್ಕಿಂತ ಆಂತರಿಕವಾಗಿ ನನಗೆ ಆ ಶಕ್ತಿ ಆ ಭಗವಂತ ಕೊಟ್ಟಿದ್ದಾನೆ